ಗುರುವೆ, ಇದು ಕರ್ನಾಟಕದಿಂದ ಕೇದಾರ್ನಾಥ್ಗೆ ಹೋಗೋದು ಫಸ್ಟ್ ಸ್ಟುಡಿಯೋ. ಇವತ್ತು ಏನು ಇನ್ಸಿಡೆಂಟ್ ಐತಪ್ಪ ಅಂತಂದ್ರೆ, ನಾನು ಟ್ರೈನ ಸಂಜೆ 5ವರೆಗೆ ಅದಕ್ಕೆ ನಾ ತಗೊಂಡಿನಿ, ಬಟ್ ಬೆಳಿಗ್ಗೆ 5ಕ್ಕೆ ಒಂದು ಮೆಸೇಜ್ ಬಂತು, ಒಂದು ತಾಸು ಲೇಟ್ ಆಗ್ಯಾ ಟ್ರೈನ್ ಅದು. ಅವಾಗ ಗೊತ್ತಿತ್ತು ನನಗೆ ಇದು ಬೆಳಿಗ್ಗೆ 5ಕ್ಕೆ ಅದಪ್ಪ ಟ್ರೈನಪ್ಪ ಅಂತಂದು. ಆದರೂ ಟ್ರೈನ ಒಂದು ಅರ್ಧ ತಾಸು ಲೇಟ್ ಆಗಿತ್ತು. ಪೂರ ಗಾಡಿ ಸ್ಪೀಡ್ ಹೊಡ್ಕೊಂಡು ಕೇಸ ಲಗೇಜ್ ಒಳಗೆ ಏನೇನಾಗ್ತದೆ ನನಗೂ ಗೊತ್ತಿಲ್ಲ. ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿನಿ. ಬೆಳಿಗ್ಗೆ ಎದ್ದು ಕೇಸಂದ್ರೆ ಅಲ್ಲಿ ತುಂಬ್ಕೊಳ್ಳಾರೆ ಹಂಗೆ ಬಂದಿನಿ ನಾನು. ಎಲ್ಲ ಬ್ಯಾಗ್ದಾಗ ಏನೇನೆಲ್ಲ ತುಂಬ್ಕೊಂಡು ಕೇಸಂದ್ರೆ ಬ್ಯಾಗ್ದಾಗ ಏನೇನು ತುಂಬ್ಕೊಂಡಿನಿ ಅವೆಲ್ಲ ನೋಡಮ್ರಿ ಅತ್ತ. ನೋಡಿ ಕೇಸಂದ್ರೆ ಸ್ವಲ್ಪ ಫ್ರೆಶ್ ಆಗಮ್ರಿ. ಈ ವಿಡಿಯೋ ಒಳಗೆ ಕಂಟೆಂಟ್ ಏನಿದ್ದಿರ್ತಪ್ಪ ಅಂತಂದ್ರೆ, ನನ್ನ ಬಿಜಾಪುರ ನಮ್ಮ ಕರ್ನಾಟಕದಿಂದ ಕೇದಾರನಾಥಿಗೆ ಹೋಗೋದು ಎಷ್ಟು ಖರ್ಚಾಗ್ತದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತೀನಪ್ಪ ಅನ್ನೋದು ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಗುರುವೆ, ಇನ್ನ ನಾನು ನಿದ್ದಿನೇ ಹೊಂಟಿಲ್ಲ, ಇನ್ನ ನಿದ್ದಿಗಣ್ಣಾಗೆ ಇದ್ದೀನಿ. ಇವಾಗ ಬೆಳಿಗ್ಗೆ ನಾಷ್ಟ ವಡಾಪಾವ ತಿಂತೀನಿ ಫಸ್ಟ, ಯಾಕಂದ್ರೆ ಭಾಳ ಹಸು ಆಗ್ಯದ. ಇವಾಗ ನಮ್ಮ ಟ್ರೈನ್ ಸೊಲಾಪುರ ಬಂದದ. ಒಂದಿನ ಪೂರ್ತಿ ಟ್ರೈನ್ ಒಳಗೆ ಜರ್ನಿ ಕಳೆದಿಂದ ನೆಕ್ಸ್ಟ್ ಡೇ ದಿಲ್ಲಿನಲ್ಲಿರುವ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಆ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನಿಂದ ಡೈರೆಕ್ಟ್ ಹರಿದ್ವಾರಕ್ಕೆ ಹೋಗೋ ಟ್ರೈನ್, ಪುರಿ ಟು ಯೋಗನಗರಿ ರಿಷಿಕೇಶ್ಗೆ ಹೋಗೋ ಟ್ರೈನ್ದಾಗ ಕೂತ್ಕೇಸಿಂದ್ರೆ ಹರಿದ್ವಾರಕ್ಕೆ ಹೋಗ್ತೀವಿ ನೈಟ. ಈ ನನ್ನ ಗೆಳೆಯ ಇದೇ ರಿಷಿಕೇಶ್ ಒಳಗೆ ಸಿಕ್ಕಿದ್ದ 51 ದಿನ ಟ್ರಿಪ್ ಒಳಗೆ ನಾನು ಅವ ಸೇರ್ಕೇಸಿಂದ್ರೆ ಹರಿದ್ವಾರ ಕಡೆ ಹೋಗ್ತೀವಿ. ಹರಿದ್ವಾರ್ನಲ್ಲಿರುವ ಹರಿಕಿ ಪೌಡಿ ಒಳಗೆ 51 ದಿನ ನೈಟ್ ಕ್ಯಾಂಪ್ ಮಾಡ್ತೀವಿ. ಗುರುವೇ ನಮಸ್ಕಾರ. ನಮ್ಮೂರ ಕರ್ನಾಟಕದಿಂದ ಇವಾಗ ನಾ ಹರಿದ್ವಾರಕ್ಕೆ ಬಂದಿನಿ. ಇದೇ ಹರಿದ್ವಾರದಿಂದ ಕೇದಾರನಾಥ್ ಯಾತ್ರ ಸ್ಟಾರ್ಟ್ ಆಗ್ತದೆ. ಇಲ್ಲಿದ್ದ ಬಸ್ ಸಿಗ್ತದೆ, ಅವು ಎಲ್ಲಿ ಸಿಗ್ತಾವೆ ಹೆಂಗೆ ಸಿಗ್ತಾವಪ್ಪ ಅನ್ನೋದೆಲ್ಲ ವಿಡಿಯೋದ ತೋರಿಸ್ತೀನಿ. ನೀವು ನೋಡಿದ್ರೆ ಯಾವ ಥರ ನಾನು ನಮ್ಮ 3 ದಿನ ಡೆಲ್ಲಿಗೆ ಬೈ ಟ್ರೈನ್ ಬಂದೆ. ಮೊದಲೇ ನೀವು ಬುಕ್ ಮಾಡಬೇಕು, ಅವಾಗ ನಿಮ್ಗೆ ಸ್ಲೀಪರ್ ಸಿಗ್ತದೆ 1-2 ತಿಂಗಳ ಮೊದಲೇ. ಅಕಸ್ಮಾತ್ ನೀವು ಬುಕ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಜನರಲ್ ಡಬ್ಬೆಗ ಅಕಾಡಿ ಕಡೆ ಒತ್ಕೊಂಡು ಬರಬೇಕಾಗ್ತದೆ. ನೀವು ಡೈರೆಕ್ಟ್ ದೆಲ್ಲಿಗೆ ಬಂದು ದೆಲ್ಲಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ದಿಂದ ಡೈರೆಕ್ಟ್ ಹರಿದ್ವಾರಕ್ಕೆ ಇನ್ನೊಂದು ಟ್ರೈನ್ ಇದ್ದಿರ್ತದೆ 3:30. ಆ ಟ್ರೈನ್ ಹತ್ತಿಕೇಸಿಂದ್ರೆ ಡೈರೆಕ್ಟ್ ನೀವು ಹರಿದ್ವಾರಕ್ಕೆ ಬರ್ಬೋದು. ರಾತ್ರಿ ಹರಿದ್ವಾರಕ್ಕೆ ಬಂದು ಹರಿದ್ವಾರದಾಗ ನಾವು ನೈಟ್ ಕ್ಯಾಂಪ್ ಮಾಡಿದೆ ನಿನ್ನೆ. ನನ್ನ ಜೊತೆ ನಮ್ಮ ಪವನ್ ಬೈ ಇದ್ದ, ಇಂದೋರ್ದವ. ಇವು ನನಗೆ 51 ಡೇ ಸ್ಟ್ರಿಪ್ ಒಳಗೆ ಇದೇ ರಿಷಿಕೇಶ್ ಒಳಗೆ ಸಿಕ್ಕಿದ್ದ. ನೀವು ಹರಿದ್ವಾರಕ್ಕೆ ಬಂದ್ರಪ್ಪ ಅಂತಂದ್ರೆ ರಾತ್ರಿ ಇಲ್ಲಿ ರೂಮ್ ಹಿಡಿಬೋದು. ನಿಮ್ಗೆ ರೊಕ್ಕ ಇರ್ಲಿಕ್ಕಪ್ಪ ಅಂತಂದ್ರೆ ನೀವು ನಮ್ಮಂಗೆ ನೈಟ್ ಕ್ಯಾಂಪ್ ಮಾಡ್ಬೋದು. ಬರೀ ಹಾಸಿಗೆ ತಪ್ಪ ಅಂತಂದ್ರೆ ಹಾಸಿಗೆ ಹಸಿಲಿ ಮಕ್ಕೋಬೋದು. ಭಾಳ ಅಂದ್ರೆ ಭಾಳ ಜನ ಮಕ್ಕೋತಿರ್ತಾರೆ. ಬೆಳಿಗ್ಗೆ ಎದ್ದು ಇದೇ ಗಂಗಾ ನದಿ ಒಳಗೆ ಸ್ನಾನ ಮಾಡ್ಕೇಸಂದ್ರೆ ನಾವು ಕೇದಾರನಾಥ್ ಕಡೆ ಪ್ರಯಾಣ ಸಾಗಿಸ್ಬೋದು. ಇವಾಗ ಹರಿದ್ವಾರಕ್ಕೆ ಬಂದಿದ್ದೀವಿ. ಹರಿದ್ವಾರದಿಂದ ಡೈರೆಕ್ಟ್ ಸೋನ್ ಪ್ರಯಾಗ. ಇವು ಗೌರ್ಮೆಂಟ್ ಗಾಡಿ ಸಿಗಲ್ಲ, ಬಟ್ ಪ್ರೈವೇಟ್ ಗಾಡಿ ಸಿಗ್ತಾವ. ಅದ್ರ ಸಂಬಂಧ ಹರಿದ್ವಾರದಿಂದ ರಿಷಿಕೇಶಿಗೆ ಹೋಗಿ ರಿಷಿಕೇಶ್ದಿಂದ ಸೋನ್ ಪ್ರಯಾಗ. ಹರಿದ್ವಾರದಿಂದ ರಿಷಿಕೇಶ್ ಬಸ್ ಮುಖಾಂತರ ರಿಷಿಕೇಶ್ಗೆ ಬಂದು ಬಸ್ ಹಿಡ್ಕೊಂಡು ಕೇಸಿಂದ್ರೆ ಗುಪ್ತಕಾಶಿಗೆ ಹೊಂಟಿವಿ. ಈ ಗುಪ್ತಕಾಶಿ ಕೇದಾರನಾಥದಿಂದ 47 ಕಿಲೋಮೀಟರ್ ಆಗ್ತದೆ. ಇವಾಗ ನಾವು ರಿಷಿಕೇಶ್ದಿಂದ ಕೇದಾರನಾಥಿಗೆ ಹೊಂಟಿದ್ದೇವೆ ಗುಪ್ತಕಾಶಿ ಕಡೆ. ಅಲ್ಲಿ ನೋಡಿ ನಾನು ನಿನ್ನ ಕಡೆ ಏನು ಕಾಣಕತ್ತದ, ಮೇಗಿನ ಗುಡ್ಡ ಬೆಳೆಸಕತ್ತಾರ ಜನ. ಎದಕ್ಕಪ್ಪ ಅಂತಂದ್ರೆ ನಾಳೆ ಕೇದಾರನಾಥಿಗೆ ಭಾಳ ಮಂದಿ ಹೋಗ್ತಿರ್ತಾರಲ್ಲ, ಅವಾಗ ಅಚಾನಕ್ಕಾಗಿ ಅದು ಬೀಳ್ಬಾರ್ದಪ್ಪ ಅಂತಂದು ಯಾವ್ಯಾವ್ದು ಲೂಸ್ ಪಾರ್ಟ್ ಇದ್ದಿರ್ತಾವ ಗುಡ್ಡದ ಮಗ, ಅವ್ರನ್ನೆಲ್ಲ ಇವಾಗೆ ಬೆಳೆಸಿ ಕರೆಕ್ಟ್ ಮಾಡಕತ್ತಾರ ಅವರು. ಒಂದು ಇನ್ಸಿಡೆಂಟ್ ಆಯಿತು. ಏನಾಯ್ತಪ್ಪ ಅಂತಂದ್ರೆ, ನಮ್ಮ ಗಾಡಿಯಾಗ ಏನಿದ್ರೀಗ ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಅವ್ರು ಅಲ್ಲೇ ಊಟ ಮಾಡಕತ್ತಾರಂದು ಹೋಟೆಲ್ದಾಗ. ನಮ್ಮ ಗಾಡಿ ಡ್ರೈವರ ಹಂಗೆ ಮುಂದೆ ತೊಗೊಂಬಂದ, ಇದೆಲ್ಲ ಜಾಮ್ ಫುಲ್ ಆಗಿಂದ ಇನ್ನೂ ಗಾಡಿಗಳು ಸಣ್ಣಗೆ ಬರಕತ್ತಾವ. ಅದ್ರ ಸಂಬಂಧ
ನಾನು ಗಾಡಿ ನಿಂದ್ರಿಸ್ಕೇಸಂದ್ರೆ ಅವ್ರಿಗೆ ಕರ್ಕೊಂಬರಕತ್ತೀನಿ. ಯಾಕಪ್ಪ ಅಂತಂದ್ರೆ ಅವರು ಅಲ್ಲೇ ನಮ್ಮ ಮಹಾರಾಷ್ಟ್ರದಾಗ ಕೊಲ್ಲಾಪುರದವ್ರು ಅದಾರೆ, ಇಲ್ಲಿ ಕಾಣಲೇ ಆಗ್ಯಾರವರು ಪಾಪ. ಮತ್ತು ಅವ್ರು ಎದೆ ಹೊಡಿತಾರೆ, ಅವರು ಬಾರ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೋತ ಅವ್ರು ಬಂದಾರೆ. ಇದು ಲಾಸ್ಟ್ ಇತ್ತು, ಮತ್ತು ಪಾಪ ಅವ್ರಿಗೆ ಇದು ಆತದ. ಅದಕ್ಕೆ ನೋಡ್ರಿ ಯಾವ ಥರ ಜಾಮ್ ಆಗಿದ್ದಿಲ್ಲ. ಮತ್ತೆ ಗುರುವೆ, ಇದೇ 2 ತಿಂಗಳಿಂದ ಇದೇ ನದಿ ಆದೀಗ ಇದು ರುದ್ರಪ್ರಯಾಗ ಸಂಗಮದಲ್ಲಿ ಮುಂದೋದ್ರ. ಇಲ್ಲೇ ನಾನು 2 ಸಲ ನೆಟ್ ಕ್ಯಾಂಪ್ ಮಾಡಿದ್ದೆ 51 ಡೇ ಸ್ಟ್ರಿಪ್ದೊಳಗೆ. ಇಲ್ಲೆಲ್ಲ ಪಂಚಪ್ರಾಯದ ನಾನು ನೆಟ್ ಕ್ಯಾಂಪ್ ಮಾಡೀನಿ. ಅವ್ರು ಯಾವುದೋ ಒಂದು ಲಿಫ್ಟ್ ತೊಗೊಂಡು ಹೋಗಿರತ್ತ, ಅವ್ರು ಎಕ್ಕಡೆ ಹೋದ್ರು ಈಗ ಮತ್ತೆ ಅದು ನಿರ್ವಹಣೆ ಹುಡುಕಾಡ್ಬೇಕು. ಇವತ್ತ ಮೇಯರು ಇವತ್ತಿಂದ ಕೇದಾರನಾಥ್ ಪಲ್ಲಕ್ಕಿ ಸ್ಟಾರ್ಟ್ ಆಗ್ತದ ಡೋಲಿ ಯಾತ್ರೆ. ಅದು ಉಕ್ಕಿ ಮಠದಿಂದ ಗುಪ್ತ ಕಾಶಿಗೆ ಹೋಗ್ತದೆ. ಇವತ್ತು ನಾವು ಗುಪ್ತ ಕಾಶಿಗೆ ಹೋಗ್ತೀವಿ. ಆ ಡೋಳಿ ಜೊತೆನೆ ನಮ್ಮದು ಯಾತ್ರೆ ಮಾಡ್ಬೇಕಂತ ಪ್ಲ್ಯಾನ್ ಅದ. ಗುಪ್ತ ಕಾಶಿಗೆ ಹೋಗಿ ನಾಳೆ ಗುಪ್ತ ಕಾಶಿಂದ ಒಂದು ಪಾಠ, ಪಾಠದಿಂದ ಗೌರಿಕುಂಡ, 10ನೇ ತಾರೀಕಿಗೆ ಕೇದಾರನಾಥ್ ಓಪನಿಂಗ್ ಸೆರೆಮನಿ. ಅಲ್ಲೊಂದು ಹೋಟೆಲ್ ಬಳಿ ನಮ್ಮ ಗಾಡಿ ನಿಂತದ ನೋಡ್ರಿ. ಬಾಳೆಕೆ ಗಿಡಗಳದ ನೋಡ್ರಿ. ಇದೇ ನದಿ ದಂಡಿಗೆ ಲಾಲ್ ಗಾಡಿ ಲೇಕೆ ಗಯವು ಓ ಲಿಫ್ಟ್ ಲೇಕೆ ಗಯನ ಫೋನ್ ಕರ ಆಪ್ನೆ ಫೋನ್ ನೀ ಓ ಉಸ್ಕೋ ಪೂಚತಾ ಮೇ ಉಸ್ಕಾ ಫೋನ್ ನಂಬರ್ ಭೀ ನಹೀ ಹೈ ಮೇರೆ ಪಾಸ್. ಆಗಳೆ ನನ್ನ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಹುಡುಗರು ಅಂದಾಗ ಮಹಾರಾಷ್ಟ್ರದವರು. ಇದೇ ಗಾಡಿ ಒಳಗೆ ಲಿಫ್ಟ್ ತೊಗೊಂಡು ಕೇಸಿದ್ರೆ ಇವಾಗ ಗುಪ್ತ ಕಾಶಿಗೆ ಹೋಗ್ಯಾರ, ಅಲ್ಲೇ ಹೋಗಿ ಸಿಗ್ತಾರೆ ನಮಗೆ ಅವರು. ಗುರುವೆ ಹುಡುಗರು ಬಂದ್ರು ನೋಡ್ರಿ ಅವರಿಬ್ರು. ಮೇ ಆಯ್ತು ಹೋದ್ರೆ ಹೋಟೆಲ್ ಬರ್ರಿ, ಮೇ ಆಯ್ತೆ ಓ ಬೋಲ ಲಾಲ್ ಗಾಡಿ ಮೇ. ಗುರುವೆ ಅಂತೂ ಇಂತೂ ನಮ್ಮ ಬಸ್ದಾಗ ಬಂದ್ರು ಅವರು. ಗುರುವೆ ಇದೇ ಹುಡುಗಿ ನೋಡಿ, ದೊಡ್ಡ ಹುಡುಗಿ ಇನ್ನೊಂದು ಸಣ್ಣ ಹುಡುಗಿ ಅದ. ಪಾಪ ನಾಲ್ಕು ಜನ ಸೇರ್ಕೇಸಿದ್ರ ಮಿಸ್ ಆಗಿದ್ರು ಅವರು. ಇವಾಗ ಬಂದು ಕೂತಾರ, ಭಾಳ ಖುಷಿ ಆಗ್ಲಕತ್ತದ ಅವ್ರಿಗೆ ಬಸ್ ಸಿಕ್ಕಿದ್ದು. ಯಾಕಂದ್ರೆ ಅವರು ಸಾಮಾನ ಇಲ್ಲೇ ನಮ್ಮ ಬಸ್ದಾಗ ಇದ್ದು. ಇಲ್ಲಿದ್ದ ಕೇದಾರನಾಥ ಬರೀ 47 ಕಿಲೋಮೀಟರ್. ಬಂ ಬಂ ಬೋಲೆ ಬಂ ಬಂ ಬೋಲೆ. ಸಂಜೆ 5ವರೆಗೆ ರಿಷಿಕೇಶದಿಂದ ಗುಪ್ತ ಕಾಶಿಗೆ ಬರ್ತೀವಿ. ಇದೇ ಗುಪ್ತ ಕಾಶಿಯಲ್ಲಿರುವ ಈ ವಿಶ್ವನಾಥನ ಗುಡಿ ಒಳಗೆ ಪಂಚಮುಖಿ ಶಿವನ ಮೂರ್ತಿ ಇದ್ದಿರ್ತದ. ಸಂಜಿಕ ಈ ಮೂರ್ತಿ ದರ್ಶನ ಮಾಡ್ಕೋತೀವಿ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಅವೇನು ಅಕ್ಕಿ ಕಾಳು ಇದ್ದಿರ್ತಾವ ದೇವ್ರ ಅಕ್ಕಿ ಕಾಳ, ಒಬ್ಬರನ್ನ ಮತ್ತೊಬ್ಬರ ತಲೆ ಮ್ಯಾಗ ಮತ್ತೊಬ್ಬರು ಹಾಕಬೇಕು. ಇವಾಗ ತಾನೇ ನಮ್ಮದು ಪಂಚಮುಖಿದು ಕೇದಾರನಾಥ್ ಬಾಬಾ ಅದು ಡೋಲಿ ದರ್ಶನ ಆಯಿತು. ಇದೇ ವಿಶ್ವನಾಥನ ಗುಡಿ ಮೇಲೆ ಎಲ್ಲರೂ ಟೆಂಟ್ ಹಾಕಿದ್ರು, ನಾವು ಕೂಡ ನಮ್ಮದೊಂದು ಟೆಂಟ್ ಹಾಕಿದೀವಿ. ಸಂಜೆ 7 ಆಯಿತು, ವಿಶ್ವನಾಥನ ಆರತಿ ಸ್ಟಾರ್ಟ್ ಆಯಿತು. ಈ ಆರತಿ ಒಳಗೆ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಆರ್ಮಿದವರು ಬೇಂಡ ಬಾಜವನ್ನು ಬಾರಿಸ್ತಾರೆ. ಬಂ ಬೋಲೆ. ಗುರುವೆ ನಾನು ನಿನ್ನೆ ಹರಿದ್ವಾರದಿಂದ ರಿಷಿಕೇಶದಿಂದ ನಿನ್ನೆ ರಾತ್ರಿ ಈ ಗುಪ್ತ ಕಾಶಿಗೆ ಬಂದೀನಿ. ಇದೇ ಗುಪ್ತ ಕಾಶಿ ಒಳಗೆ ಪಂಚಮುಖಿ ಶಿವನ ಮೂರ್ತಿ ಇಟ್ಟಿದ್ರು. ಅದು ಇವತ್ತು ಈ ಗುಪ್ತ ಕಾಶಿದಿಂದ ಪಾಠಕ ಡೋಲಿ ಯಾತ್ರೆ ಮುಖಾಂತರ ಹೋಗ್ತದೆ. ನಾಳೆಗೆ ಪಾಠದಿಂದ ಗೌರಿಕೊಂಡ, ಗೌರಿಕೊಂಡು ಕೇದಾರನಾಥ. ಆ ಪಂಚಮುಖಿ ಶಿವನ ಮೂರ್ತಿ ಅನ್ನೋದಾಗ ಇದೇ ಗುಪ್ತ ಕಾಶಿ ಒಳಗೆ ಇಟ್ಕೇಸಿಂದ್ರೆ ಪೂಜೆ ಮಾಡ್ತಾರೆ. ಇಲ್ಲಿ ಭಂಡಾರ ಕೂಡ ಚಾಲು ಅದ. ಭಂಡಾರ ಅಂದ್ರೆ ಅನ್ನ ಪ್ರಸಾದ. ಇಲ್ಲಿ ಆರ್ಮಿಗಳು ಏನಿದ್ದಿರ್ತಾರೆ ಅವರೇ ಬೇಂಡ್ ಬಾಜ ನಡೆಸ್ಕೋತೆ ಡೋಲಿ ಯಾತ್ರೆ ಮುಖಾಂತರ ಕೇದಾರನಾಥಿಗೆ ಹೋಗ್ತಾರೆ. ಈ ಗುಪ್ತ ಕಾಶಿ ಅನ್ನೋದೀಗ ಇದಕ್ಕೆ ಗುಪ್ತ ಕಾಶಿಯಪ್ಪ ಅಂತಂದು ಹೆಂಗೆ ಹೆಸರು ಬತ್ತಪ್ಪ ಅಂತಂದ್ರೆ ಕಾಶಿ ವಿಶ್ವನಾಥ್ ಏನಾದಾಗ ಅದೊಂದು ಇನ್ನೊಂದು ಉತ್ತರ ಕಾಶಿ ಇದೊಂದು ಗುಪ್ತ ಕಾಶಿ. ಟೋಟಲ್ ನಮ್ಮ ಇಂಡಿಯಾದಾಗ 3 ಕಾಶಿ ಅದಾವ. ಈ ಗುಪ್ತ ಕಾಶಿ ಒಳಗೆ ಶಿವ ಏನಪ್ಪ ಅಂತಂದ್ರೆ ಒಂದು ಸಲ ಇಲ್ಲಿ ಬಂದು ಡಕ್ಕೋತಾನ. ಎದಕ್ಕೆ ಡಕ್ಕೋತಾನಪ್ಪ ಅಂತಂದ್ರೆ ಪಾಂಡವರು ಏನಿದ್ದಿರ್ತದಾಗ 5 ಜನ ಅವರು ಶಿವನ ದರ್ಶನ ಪಡ್ಕೊಳ್ಳೋ ಸಂಬಂಧ ಈ ಗುಪ್ತ ಕಾಶಿಗೆ ಬರ್ತಾರೆ. ಅವಾಗ ಈ ಗುಪ್ತವಾಗಿ ಈ ಗುಪ್ತ ಕಾಶಿ ಒಳಗೆ ಡಕ್ಕೋತಾನ. ಇದೇ ಗುಪ್ತ ಕಾಶಿ ಮಣಿಕರ್ಣ ಕುಂಡದ, ಇದೇ ಗುಪ್ತ ಕಾಶಿ ಗುಡಿ ಮುಂದೆ ಆ ಮಣಿಕರ್ಣಕ್ಕೆ ಕುಂಡೊಳಗೆ ಒಂದು ಯಮುನಾ ನದಿ, ಒಂದು ಗಂಗಾ ನದಿ, ಎರಡೂ ನದಿದು ನೀರು ಬರ್ತಾವ. ಗುರುವೆ ಮತ್ತು ಇವನು ತಲೆ ಕೆಡಿಸ್ಕೋಬೇಡ್ರಿ, ಇವರ ನಿಮ್ಗೆ ಕನ್ಫ್ಯೂಸ್ ಆಗಿರಬೇಕು ದಿಲ್ಲಿ ಹರಿದ್ವಾರ. ಲಾಸ್ಟಿಗೆ ಏನಾದಾಗ ಈ ವಿಡಿಯೋ
ಲಾಸ್ಟಿಗರೆ ಇಲ್ಲಿ ಈ ವಿಡಿಯೋ ಮಿಡಲ್ಲ, ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಕರ್ನಾಟಕದಿಂದ ನೀವು ಯಾವ ಥರ ಕೇದಾರನಾಥಿಗೆ ಬರಬೇಕಪ್ಪ ಅಂತಂದು ನೀವು ಡೈರೆಕ್ಟಾಗಿ ಕೇದಾರನಾಥಿಗೆ ಗೊತ್ತಿರಿ. ಬಟ್ ನಾನು ಈ ಡೋಲಿ ಜೊತೆ ಹೊಂಟಿಲ್ಲ, ಅದ್ರ ಸಂಬಂಧ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ತದೆ ಅವ್ರು ತಲೆ ಕೆಡಿಸ್ಕೊಬೇಡ್ರಿ. ಕರೆಕ್ಟಾಗಿ ನಿಮಗೆ ಯಾವ ಥರ ಬರಬೇಕು, ಎಲ್ಲಿ ಇರಬೇಕಪ್ಪ ಅಂತಂದೆಲ್ಲ ಹೇಳ್ತೀನಿ. ಅಂತ ಇವಾಗ ಡೋಲಿ ಯಾತ್ರವನ್ನು ಅನುಭವಿಸೋದ್ರಿ, ಲೇಟ್ ಮಾಡೋಕೆ ಹೋಗಬೇಡ್ರಿ, ನೋಡ್ರಿ. ಸಾವಿರ ವರ್ಷಗಳ ಇತಿಹಾಸ ಇರುವ ಈ ಪಲ್ಲಕ್ಕಿಯ ಪದ್ಧತಿಯನ್ನು ಇವತ್ತು ನಾನು ನಿಮಗೆ ತೋರಿಸಕತ್ತೀನಿ. ನಾನು ಕೂಡ ಕಣ್ಮುಂದೆ ಅನುಭವಿಸಕತ್ತೀನಿ. ನಾನು ಒಬ್ಬ ಅದೃಷ್ಟವಂತನೇ. ಇವಾಗ ಈ ಯಾತ್ರ ಪಾಠಕ್ಕೆ ಹೋಗ್ತದ. ಪಾಠದಲ್ಲಿ ನಾವು ಯಾತ್ರ ತೊಗೊಂಡು ಹೋಗೋಷ್ಟಾಗೇ ಅಲ್ಲಿ ದಾಸೋಹವನ್ನು ಸ್ಟಾರ್ಟ್ ಮಾಡಿದರು. ಗುರುವೇ, ಇವಾಗ ಡೋಲಿ ಗುಪ್ತ ಕಾಸದಿಂದ ಪಾಠಕ್ಕೆ ಬಂದದ. ನಾ ಇವಾಗ ಪಾಠದಾಗಿದ್ದೀನಿ. ಇನ್ನೇನು ಬರೀ ಒಂದು 5 ನಿಮಿಷದಾಗ ಡೋಲಿ ಬರಕತ್ತದ. ಈ ಪಾಠದೊಳಗೆ ಒಂದು ಮನೆ ಅದ, ಆ ಮನೆ ಒಳಗೆ ಡೋಲಿಯನ್ನು ತಂದಿಡ್ತಾರೆ. ನಾವು ಇವತ್ತು ರಾತ್ರಿ ಇಲ್ಲೇ ಮುಕ್ಕೋತೀವಿ. ಇದೇ ನಾವು ಹಾಕಿವಾಗ ನೈಟ್ ಕ್ಯಾಂಪ, ಇದೇ ನೈಟ್ ಕ್ಯಾಂಪ. ಇವತ್ತು ರಾತ್ರಿ ಇಲ್ಲೇ ಮುಕ್ಕೋತೀವಿ. ಇವಾಗ ಆದಷ್ಟು ಜಲ್ಲಿ ನಾವು ತೊಳಗೋಕಿದ್ರೆ ಡೋಲಿ ಉತ್ಸವನ ಅನುಭವಿಸಮ್ರಿ ಈ ಪಾಠ ಒಳಗೆ. ಈ ಕೇದಾರ ಬಾಬಾನ ಡೋಲಿ ಬಹಳ ವಿಜೃಂಭಣೆಯಿಂದ ಈ ಮನೆಯೊಳಗೆ ಸ್ವಾಗತ ಮಾಡ್ಕೋತಾರೆ. ಪರಂಪರೆಯಿಂದ, ವಂಶ ಪರಂಪರೆಯಿಂದ ಇದೇ ಮನೆಯೊಳಗೆ ಕೇದಾರನಾಥ್ ಹೋಗುವಾಗ ಈ ಪಾಠ ಮನೆಯೊಳಗೆ ಈ ಡೋಲಿಯನ್ನು ಇಟ್ಟು ಒಂದಿನ ಇಟ್ಟು ಪೂಜೆ ಮಾಡ್ತಾರೆ. ಇದು ಮರದಿಂಚೆ ಹೋಗ್ತದ. ಬಂ ಬೋಲೆ ಗುರುವೆ, ಇವತ್ತು ಪಾಠಕ್ಕೆ ಬಂದಿತ್ತು ಡೋಲಿ ಯಾತ್ರ, ನಾಳೆಗೆ ಪಾಠದಿಂದ ಗೌರಿಕೊಂಡು ಹೋಗ್ತದೆ. ನೋಡಿದ್ರೀಗ ಯಾವ ಥರ ಜನಗಳು ಕುಣಿದು ಕುಪ್ಪಳಿಸ್ತಿದ್ರು ಡೋಲಿ ಯಾತ್ರ ಮುಂದೆ. ಅದ್ರ ಮುಂದೆ ದಾಸೋಹ ಕೂಡ ಇತ್ತು, ನಾವು ಕೂಡ ಅಲ್ಲೇ ಊಟ ಮಾಡಿದೀವಿ. ಇವಾಗ ನಾವು ಇದೇ ಪಾಠ ಒಳಗೆ ನೈಟ್ ಕ್ಯಾಂಪ್ ಮಾಡಿವಿ. ನಾಳೆ ಬೆಳಿಗ್ಗೆ ಅದು ಸಿಗಮ್ರತ. ಬಂ ಬಂ ಬೋಲೆ. ಕೇದಾರನಾಥ್ ಯಾತ್ರ ಡೋಲಿ ಯಾತ್ರ ಇವತ್ತು 3ನೇ ದಿನ. ಈ ಪಾಠದಿಂದ ಇವತ್ತು ಗೌರಿಕೊಂಡು ಹೋಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾತ್ರ ಆರಂಭ ಆಗ್ತದ. ಪೂರ್ವ ವಿಜೃಂಭಣೆಯಿಂದ ಎಲ್ಲ ಜನರು ಈ ಪಾಠದಿಂದ ಗೌರಿಕೊಂಡಕ ಆ ಡೋಲಿಯನ್ನು ತೊಗೊಂಡು ಹೋಗ್ತಾರೆ. ನಾವು ಕೂಡ ಭಾಗವಹಿಸಮ್ರಿ, ನಿಮಗೂ ಕೂಡ ನಾನು ತೋರಿಸ್ತೀನಿ. ಇವಾಗ ಸೋನ ಪ್ರಯಾಗಕ್ಕೆ ಬಂದಿವಿ. ಈ ಸೋನ ಪ್ರಯಾಗದಿಂದ ಗೌರಿಕೊಂಡು ಕೊಂಡಿವಿ. ಏನು ಗುರುವೆ, ಯಾರಿಗೆ ವಯಸ್ಸಾಗಿರ್ತದೆ, ಯಾರಿಗೆ ನಾವು ಹತ್ತದಾಗಲೀಗ ಅವ್ರ ಸಂಬಂಧಿ ಇವೇನು ಬಕೆಟ್ ಕಪ್ಲೆ ಅದಾವಾಗ ಬಿಟ್ಟು ಅಂತಾರೆ. ಇವಾಗ ಇಟ್ಕೊಂಡು ರೆಡಿ ಮಾಡಕತ್ತಾರ. ಇದ್ರೊಳಗೆ ಜನರಿಗೆ ಕುಂದಿರ್ತಾರೆ. ಕುಂದಿರ್ಸ್ಟೇಷನ್ರ ತಮ್ಮ ಬೆನ್ನಿನ ಮೇಲೆ ನಾವು ಯಾವ ಥರ ಬ್ಯಾಗ್ ಹಾಕೊಂಡಿವ ಅದೇ ಥರ ಹೊತ್ಕೊಂಡು ಹೋಗ್ತಿರ್ತಾರೆ. ಅವೆಲ್ಲ ರೆಡಿ ಮಾಡಕತ್ತಾರ ಇಲ್ಲಿ. ರೇ
ಒಮ್ಮೊಮ್ಮೆ ಗುರುವೆ ನೋಡಿದ್ರಾಗ ಯಾವ ತರ ಕೇದಾರನಾಥ ಡೋಲಿ ಹತ್ರ ಈ ಗೌರಿಕುಂಡಕ್ಕೆ ಬಂತು, ಈ ಗೌರಿಮಯಿ ಗುಡಿ ಒಳಗೆ ಇವತ್ತೊಂದಿನ ನಾಳೆ ಬೆಳಿಗ್ಗೆ ಈ ಗೌರಿಕುಂಡದಿಂದ ಕೇದಾರನಾಥಿಗೆ ಹೋಗ್ತದ. ಹರ ಹರ ಮಾದೇ ನೋಡಿದ್ರಾಗ ಯಾವ ತರ ಡೋಲಿ ಹತ್ರ ನಾವು ಅನುಭವಿಸಿದೀವಿ ನಿಮ್ಗೂ ತೋರಿಸಿದೇವಪ್ಪ ಅಂತ ಅನ್ನೋದು. ನಾಳೆ May 9 ಡೋಲಿ ಹತ್ರ ಸ್ಟಾರ್ಟ್ ಆಗ್ತದ ಗೌರಿಕುಂಡದಿಂದ ಕೇದಾರನಾಥಿಗೆ. May 10 ಓಪನಿಂಗ್ ಸೆರೆಮನಿ ಸ್ಟಾರ್ಟ್. ನಾಳೆ ನಾವು ಕೂಡ ಇದೇ ಡೋಲಿ ಜೊತೆನೆ ಕೇದಾರನಾಥ್ ಕಡೆ ಹೋಗ್ತೀವಿ. ಇವಾಗ ನಾ ಏನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಕೇಳ್ರಿ, ಯಾವ ರೀತಿ ನನ್ನ ಕರ್ನಾಟಕದಿಂದ ಈ ಕಡೆ ಕೇದಾರನಾಥಿಗೆ ಬರ್ಬೋದಪ್ಪ ಅಂತ ಅನ್ನೋದು. ಕರ್ನಾಟಕದಿಂದ ಡೈರೆಕ್ಟ್ ಯಾವುದೇ ರೈಲ್ವೆ ಸ್ಟೇಷನಿಂದ ದಿಲ್ಲಿಗೆ ಬರ್ಬೋದು ಗೊತ್ತಾ ನಿಮಗೆ. ದಿಲ್ಲಿದಿಂದ ಹರಿದ್ವಾರಕ್ಕೆ ಬರ್ರಿ ಟ್ರೈನ್ ಮುಖಾಂತರ. ಹರಿದ್ವಾರ ರಾತ್ರಿ ಆಗ್ತದೆ, ಅಲ್ಲಿ ರೂಮ್ ಹಿಡೀರಿ. ನಿಮ್ಮಲ್ಲಿ ಈ ಥರ ಕ್ಯಾಂಪ್ ಇತ್ತಪ್ಪ ಅಂತಂದ್ರೆ ಹರಿಕೆ ಪರಿ ಒಳಗೆ ಹೋಗಿ ಕೆಸನ್ ಕ್ಯಾಂಪ್ ಮಾಡಿರಿ. ಬೆಳಿಗ್ಗೆ ಎದ್ದು ರಿಷಿಕೇಶಿಗೆ ಬರ್ರಿ. ರಿಷಿಕೇಶ್ದಿಂದ ಸೋನ್ಪ್ರಯಾಗ ಗಾಡಿ ಸಿಗ್ತದೆ ನಿಮ್ಗೆ ಬಸ್. ಆ ಬಸ್ ಮುಖಾಂತರ ಸೋನ್ಪ್ರಯಾಗ ಬರ್ತೀರಿ. ಸೋನ್ಪ್ರಯಾಗದಿಂದ ಗೌರಿಕುಂಡ ಬರ್ರಿ. ಗೌರಿಕುಂಡದಾಗ ಬಂದ ಕೇಸಂದ್ರೆ ಹೊಳ್ಳಿ ಕ್ಯಾಂಪ್ ಮಾಡಿರಿ ನೀವು ಯಾವುದೇ ಒಂದು ರೂಮ್ದಾಗಿರ್ರಿ. ಈ ಗೌರಿಕುಂಡದಿಂದ ಬೆಳಿಗ್ಗೆ ಎಷ್ಟು ಜಲ್ದಿ ಆಗ್ತದೀಗ ಅಷ್ಟು ಜಲ್ದಿ ಕೇದಾರನಾಥದ ಟ್ರಕ್ ಸ್ಟಾರ್ಟ್ ಮಾಡಿರಿ. ಬಾಕಿ ಏನಾದೀಗ ಕೇದಾರನಾಥ ಟ್ರಕ್ಕಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಬಿಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಸ್ತ್ ಮತ್ತೆ ನೆಕ್ಸ್ಟ್ ಇಡ್ದಾಗ ಹರ್ ಮಾದೇ ಬಂಬೋಲೇ. ಹಾಂ, ರೊಕ್ಕ ಎಷ್ಟು ಖರ್ಚಾಗ್ಯದಪ್ಪ ಅಂತಂದು ಹೇಳಿ ಇಲ್ಲಿಗ ನಾನು ಈ ಡಿಸ್ಕ್ರಿಪ್ಷನ್ ತಳಗ ಬರೆದಿರ್ತೀನಿ ಎಷ್ಟು ಖರ್ಚಾಗ್ತದಪ್ಪ ಅಂತಂದು ಡಿಸ್ಕ್ರಿಪ್ಷನ್ ಹೋಗಿ ನೋಡ್ರಿ. ಅದೇ ಥರ ನಾನು 51 ಸ್ಟಿಪ್ ವಿಡಿಯೋ ಕೂಡ ನೋಡ್ರಿ. ಮತ್ತೆ ನೆಕ್ಸ್ಟ್ ಇಡ್ದಾಗ ಹರ್ ಮಾದೇ.